ರಾಜ್ಯ ಸರ್ಕಾರ ಕೋವಿಡ್ ಹರಡುವಿಕೆಯನ್ನು ಕಟ್ಟಿ ಹಾಕೋದಕ್ಕಾಗಿ ಹೊಸ ನಿಯಮಗಳನ್ನು ಜಾರಿಗೊಳಿಸ್ತಾ ಇದೆ. ಒಂದು, ಸೋಂಕಿತರು ಮನೆಯಲ್ಲಿನೇ ಕ್ವಾರಂಟೈನ್ ಆಗಬೇಕು. ಎರಡು, ಸೋಂಕಿನ ಲಕ್ಷಣಗಳಿದ್ದರೂ ಕೂಡ ರಜೆ ಹಾಕಿ ಮನೆಯಲ್ಲಿ ರೆಸ್ಟ್ ಮಾಡಬೇಕು. ಉಳಿದ 8 ನಿಯಮಗಳು ಯಾವುವು? ಸರ್ಕಾರ ಹೇಳಿದ್ದೇನು? ಇವತ್ತಿನ ಸೋಂಕಿತರ ಸಂಖ್ಯೆ ಹಾಗೂ ಸಾವಿನ ಪ್ರಮಾಣ ಎಷ್ಟು ಅನ್ನೋದರ ಬಗೆಗಿನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೇನೆ. ಕೊರೋನಾ 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 ಹಾಳಾದ ಹೆಮ್ಮಾರಿ ವೈರಸ್ ಜನ್ಮ ತಾಳಿ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹುಟ್ಟಿದ ಮೊದಲ ವರ್ಷವೇ ಇಡೀ ಜಗತ್ತನ್ನೇ ಸಾವಿನ ಕೂಪಕ್ಕೆ ತಳ್ಳಿದ ಪೆಡಂಬೂತ 5 ವರ್ಷವಾದರೂ ಕೂಡ ಕೊನೆಯಾಗಿಲ್ಲ. ಈಗಲೂ ದಿನಕ್ಕೊಂದು ವೇಷ ಹಾಕ್ಕೊಂಡು ಓಸ್ರವಳ್ಳಿ ತನ್ನ ಬಣ್ಣ ಬದಲಿಸಿಕೊಂಡು ಜನರ ಮೇಲೆ ದಾಳಿ ಮಾಡ್ತಾನೆ ಇದೆ. ಒಂದ್ಸಲ ಆಲ್ಫಾ ಹೆಸರಲ್ಲಿ ದಾಳಿ, ಇನ್ನೂ ಒಂದ್ಸಲ ಡೆಲ್ಟಾ ಹೆಸರಲ್ಲಿ ದಾಳಿ, ಬೀಟಾ ಒಮಿಕ್ರಾನ್ ಹೆಸರಲ್ಲೂ ಜನರನ್ನ ನರಕಕ್ಕೆ ತಳ್ಳಿದ ಕೊರೋನಾ ಸೋಂಕು ಈಗ JN.1 ಹೆಸರಲ್ಲಿ ಜನರಿಗೆ ಕಾಟ ಕೊಡೋಕೆ ಶುರು ಮಾಡಿದೆ. ನೆಗಡಿ, ಜ್ವರ, ಕೆಮ್ಮಿನ ರೂಪದಲ್ಲಿ ಕಾಣಿಸಿಕೊಳ್ತಾ ಇರುವಂತ ರಾಕ್ಷಸ ಸೋಂಕು ಬರೀ ಕಾಟ ಕೊಟ್ಟಿದ್ರೆ ಓಕೆ ಅನ್ಬೋದಿತ್ತೇನೋ, ಆದ್ರೆ ಸಾವನ್ನು ಕೂಡ ಸೃಷ್ಟಿಸ್ತಾ ಇದೆ ಅನ್ನೋದೇ ಭಯ ಹುಟ್ಟಿಸ್ತಾ ಇದೆ. ಜನರನ್ನಷ್ಟೇ ಅಲ್ಲ, ಸರ್ಕಾರದ ಮಂತ್ರಿಗಳು ಕೊರೋನಾ ರೂಪಾಂತರಿ ವೈರಸ್ ಸಣ್ಣ ಪುಟ್ಟದ್ದು ಬಿಡಿ ಅಂದ್ಕೊಂಡಿದ್ರು. ಆದ್ರೆ ಯಾವಾಗ ರಾಜ್ಯದಲ್ಲೂ ಕೂಡ JN.1 ಸೋಂಕು ಸಾವು ಸೃಷ್ಟಿಸೋಕೆ ಶುರು ಮಾಡ್ತಾ ಇದೆ, ಹಾಗಾಗಿನೇ ಸರ್ಕಾರ ದಿನೇ ದಿನೇ ಕೊರೋನಾ ನಿಯಮಗಳನ್ನ ಸದ್ದಿಲ್ಲದೆ ಜಾರಿ ಮಾಡ್ತಾ ಇದೆ. ಮತ್ತೆ ಕೋವಿಡ್ ಸಭೆ, ಮತ್ತೆ ಹೊಸ ರೂಲ್ಸ್. ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಸಭೆಯನ್ನು ನಡೆಸಿದ್ರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೋವಿಡ್ ಸಭೆಯನ್ನು ನಡೆಸಿದ್ರು. ಆಗ ಮತ್ತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಇವತ್ತು ತಜ್ಞರೊಂದಿಗೆ ಬೆಂಗಳೂರಿನಲ್ಲಿ ಕೋವಿಡ್ ಸಂಪುಟ ಉಪಸಮಿತಿ ಸಭೆಯನ್ನು ನಡೆಸಿದ್ರು. ಸಭೆ ಬಳಿಕ ಹೊಸ ವರ್ಷಕ್ಕೆ ಕೋವಿಡ್ ಮಾರ್ಗಸೂಚಿಗಳನ್ನು ಸರ್ಕಾರ ರಿಲೀಸ್ ಮಾಡಿದೆ. ಜ್ವರ, ಕೆಮ್ಮು, ನೆಗಡಿ, ಶೀತ, ಗಂಟಲು ನೋವು ಬಂದರೂ ಮನೆಯಲ್ಲಿ ರೆಸ್ಟ್ ಮಾಡಬೇಕು. ರೋಗ ಲಕ್ಷಣಗಳು 3-4 ದಿನ ಕಡಿಮೆ ಆಗದಿದ್ರೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಬೇಕು. ಸೋಂಕು ಖಚಿತವಾದ್ರೆ 7 ದಿನ ಮನೆಯಲ್ಲೇ ಐಸೋಲೇಷನ್ ಆಗಬೇಕು, ಇದು ಕಡ್ಡಾಯ. ಎಲ್ಲರಿಂದ ದೂರ ಇರಬೇಕು, ಮಾಸ್ಕ್ ಹಾಕಬೇಕು, ಮನೆಯಲ್ಲೂ ನಿಯಮವನ್ನ ಪಾಲಿಸಬೇಕು. ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು 7 ದಿನ ಹೋಮ್ ಐಸೋಲೇಷನ್ ಆಗ್ಲೇಬೇಕು. ಸರ್ಕಾರಿ ಖಾಸಗಿ ಕಂಪನಿಗಳು ಸೋಂಕಿತರಿಗೆ 7 ದಿನ ಕೋವಿಡ್ ರಜೆಯನ್ನ ನೀಡಬೇಕು, ಇದು ಸರ್ಕಾರದ ಆದೇಶ. ಸೋಂಕಿತರು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ವೈದ್ಯರು ಸೂಚಿಸಿದಷ್ಟು ದಿನ ಕಂಪನಿಯವರು ರಜೆಯನ್ನ ಕೊಡಬೇಕು, ಇದು ಕೂಡ ಸರ್ಕಾರದ ಆದೇಶ. ಮಕ್ಕಳಿಗೆ ಕೋವಿಡ್ ಲಕ್ಷಣಗಳಿದ್ರೆ ಶಾಲಾ ಕಾಲೇಜುಗಳಿಗೆ ಕಳಿಸುವಂತಿಲ್ಲ. ಗರ್ಭಿಣಿಯರು, 60 ವರ್ಷ ಮೇಲ್ಪಟ್ಟಂತವರು, ಅನಾರೋಗ್ಯವಿದ್ರೆ ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು. ಸದ್ಯಕ್ಕೆ ಹೊಸ ವರ್ಷಕ್ಕೆ ಟಫ್ ರೂಲ್ಸ್ಗಳಿಲ್ಲ, ಕೇಸ್ ಹೆಚ್ಚಾದ್ರೆ ಮಾರ್ಗಸೂಚಿ, ಹಾಗಾಗಿ ಸರ್ಕಾರದ ನಿಯಮಗಳನ್ನ ಎಲ್ಲರೂ ಪಾಲಿಸಿ ಅನ್ನೋದು ಸಚಿವರ ಎಚ್ಚರಿಕೆಯ ಸಂದೇಶ. ಈ ಸಲ ಏನ್ ಕೊರೋನಾ ವೈರಸ್ ಬಂದಿದೆ, ಅದು ಹೊಸ ಒಂದು ಉಪತಳಿ JN.1 ಅದು ಆಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದು, ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಬಹಳಷ್ಟು ಕಡೆ ಹರಡಿದೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನ ಪತ್ತೆ ಹಚ್ಚಿದ್ರು. ಈ ಒಂದು ಕೊರೋನಾ ವೈರಸ್ JN.1 ಹೆಚ್ಚು ಕಡಿಮೆ ಇದೇ ಇರಬೇಕು ಅಂತ ನಮಗೂ ಸಂಶಯ ಇದೆ. ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ, ಸೆಲೆಬ್ರೇಷನ್ಸ್ ಮಾಡಬಾರದು, ಜನ ಸೇರಬಾರದು ಅಂತ ಏನು ಹೇಳ್ತಾ ಇಲ್ಲ. ಅದೇ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂತಹ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕೊಂಡು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಫಾಲೋ ಮಾಡಿ. ಎಲ್ಲರೂ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ. ನಮ್ಮ ಎಲ್ಲ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ, ಯಾರಾದರೂ ಅವರಿಗೆ ನೆಗಡಿ ಜ್ವರ ಏನೇ ಇದ್ರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಟ್ಸ್ಕೊಳ್ಳಿ, ಶಾಲೆಗಳು ಅವ್ರನ್ನ ಕಳಿಸ್ಬೇಡಿ. ಅವ್ರನ್ನ ವಾಚ್ ಮಾಡಿ, ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟ್ ಕೂಡ ಮಾಡಿಸ್ಕೋಬಹುದು, ಕೋವಿಡ್ ಟೆಸ್ಟ್ ಮಾಡಿ. ಆಮೇಲೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವ್ರ ಮನೇಲೇ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ, ಐಸೋಲೇಷನ್, ಹೋಮ್ ಐಸೋಲೇಷನ್, ಆಸ್ಪತ್ರೆಗೆ ಹೋಗೋದ್ರೆ ಮನೇಲೇ ಇರಬೇಕಾಗ್ತದೆ. ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡ್ ಇಂದ ಒಂದು ವಾರ 8-9 ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದ್ರೆ ಅವ್ರಿಗೆ ಅದನ್ನ ಅವ್ರಿಗೆ ಕ್ಯಾಶುವಲ್ ಲೀವ್ ಅನ್ನ ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಆರೋಗ್ಯ ಸಚಿವರೇನೋ ಮಾರ್ಗಸೂಚಿ ಪಾಲಿಸಿ ಅಂತ ಹೇಳಿದ್ದಾರೆ, ಆದ್ರೆ ಜನರ ಪ್ರಶ್ನೆ ಇರೋದು ಕೊರೋನಾ ಟೆಸ್ಟ್ಗೆ ಹೋದ್ರೆ ಖಾಸಗಿ ಆಸ್ಪತ್ರೆಗಳು ಸುಲಿಗೆ ಮಾಡ್ತಿವೆ,
ಮಾಸ್ಕ್ ಸ್ಯಾನಿಟೈಸ್ ಬೆಲೆ ಆಗ್ಲೇ ದುಪ್ಪಟ್ಟಾಗಿದ್ದು ವಸೂಲಿಗೆ ಇಳಿದಿದ್ದಾರೆ ಅನ್ನೋದು. ಜನರ ಪ್ರಶ್ನೆಗಳನ್ನ ಸಚಿವರ ಮುಂದೆ ಇಟ್ಟಾಗ ಮಂತ್ರಿಗಳು ಕೊಟ್ಟ ಉತ್ತರ ಇಷ್ಟು. ಈಗ ಬೇರೆ ಬೇರೆ ಔಷಧಿಗಳಾಗ್ಲಿ ಅಥವಾ ನಾವು ಹಾಸ್ಪಿಟಲ್ಗಳಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆದ್ರೆ ಅವರಿಗೆ ದರ ನಿಗದಿ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಅನುಗುಣವಾಗಿ ಸಿಚುವೇಶನ್ ಅರೈಸ್ ಆದಾಗ ದರ ಫಿಕ್ಸ್ ಮಾಡ್ತೀವಿ. ನೀವು ಹೇಳ್ದಂಗೆ ಅದು ಸ್ಯಾನಿಟೈಸರ್ ಇರ್ಬೋದು ಅಥವಾ ಬಿಪಿ ಕಿಟ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು ಅದರ ದರನು ಕೂಡ ನಾವು ಫಿಕ್ಸ್ ಮಾಡ್ತೀವಿ. ಆದ್ರೆ ಅಡ್ವೈಸರಿ ಏನಿದೆ ಅಂದ್ರೆ 60 ವರ್ಷದ ಮೇಲೆ ಇರ್ತಕ್ಕಂತ ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ ಅವರು ಮಾಸ್ಕ್ ಧರತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಅಡ್ವೈಸರಿ ಇದೆ. ಅದರ ಜೊತೆಯಲ್ಲಿ ಬಹಳ ಜನದಟ್ಟಣೆ ಆಗಿರ್ತಕ್ಕಂತ ಪ್ರದೇಶಗಳಲ್ಲಿ ಹೋದಾಗ ಮಾಸ್ಕ್ ಧರಿಸೋದು ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ವತಿಯಿಂದ ಸಲಹೆ. ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗಿಲ್ಲ, ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಆದೇಶವನ್ನ ನೀಡಿದೆ. ಐಸಿಯು ಬೆಡ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಆಕ್ಸಿಜನ್ ಕೊರತೆ ಆಗದಂತೆ ನೋಡ್ಕೊಳ್ಳಿ, ವ್ಯಾಕ್ಸಿನ್ ಸಮಸ್ಯೆ ಆಗಬಾರ್ದು, ಎಲ್ಲ ಮುನ್ನೆಚ್ಚರಿಕೆಯನ್ನ ತಗೊಳ್ಳಿ ಅಂತ ಹೇಳಿದೆ. ಜೊತೆಗೆ ಶೀಘ್ರದಲ್ಲೇ 4 ಆಕ್ಸಿಜನ್ ಬೃಹತ್ ಕಂಟೈನರ್ ಖರೀದಿಸಲಿದ್ದು ಮನೆ ಮನೆಗೂ ಅಗತ್ಯವಿದ್ದಂತವರಿಗೆ ಆಕ್ಸಿಜನ್ ಪೂರೈಕೆಗೆ ರೆಡಿ ಮಾಡ್ಕೊಳ್ತಾ ಇದೆ ಸರ್ಕಾರ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 60 ಜನರ ಸ್ಯಾಂಪಲ್ ನಲ್ಲಿ 34 ಜನರಿಗೆ JN.1 ಪ್ರಕರಣ ಸಿಕ್ಕಿದೆ. ಇವತ್ತು ಮತ್ತೆ ರಾಜ್ಯದಲ್ಲಿ ಕೊರೋನಾ ಕೇಕೆ ಹಾಕಿದೆ. ಕಳೆದ 24 ಗಂಟೆಯಲ್ಲಿ 74 ಜನರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಇವತ್ತು ಒಂದೇ ದಿನ ಕೊರೋನಾಗೆ 2 ಸಾವನ್ನಪ್ಪಿದ್ದಾರೆ. ಇನ್ನು ಡಿಸ್ಚಾರ್ಜ್ ಆದವರು 44 ಜನರಾದರೆ ಒಟ್ಟು ಸೋಂಕಿತರ ಸಂಖ್ಯೆ 464 ಏರಿದೆ. ಈ 464 ಜನರಲ್ಲಿ ಮನೆಯಲ್ಲಿ 423 ಜನರಿದ್ದರೆ ಆಸ್ಪತ್ರೆಯಲ್ಲಿ 41 ಜನ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಇವತ್ತಿನಿಂದ ಪ್ರತಿದಿನ 5,000 ಟೆಸ್ಟ್ಗಳಾಗ್ತಾ ಇದ್ದು ಸೋಂಕಿನ ಪ್ರಮಾಣ ಇನ್ನೂ ಏರಿಕೆ ಆಗಬಹುದು. ಹಾಗಾಗಿನೇ ಸರ್ಕಾರ ಭಯ ಬಿಡಿ ಎಚ್ಚರಿಕೆಯನ್ನು ವಹಿಸಿ ಅಂತಾನೆ ದಿನಕ್ಕೊಂದು ರೂಲ್ಸ್ಗಳನ್ನು ಸದ್ದಿಲ್ಲದೆ ಜಾರಿ ಮಾಡ್ತಾ ಇದೆ. ಈಗಾಗಲೇ ಹೋಟೆಲ್ಗಳಲ್ಲೂ ಕೂಡ ಸದ್ದಿಲ್ಲದೆ ಸಿಬ್ಬಂದಿಗಳಿಗೂ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ಈಗಾಗಲೇ ಕೋವಿಡ್ ಮಾರ್ಗಸೂಚಿಯಂತೆ ಪ್ರತಿಯೊಬ್ಬರಿಗೂ ಮಾಸ್ಕ್ ಕಡ್ಡಾಯ ಮಾಡಿದ್ವಿ. ನಮ್ಮ ಸ್ಟಾಫ್ಗಳೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಮತ್ತು ಈ ಕೋವಿಡ್ ಒಂದು ಮಾರ್ಗಸೂಚಿ ಏನೇನು ಸರ್ಕಾರ ಒಂದು ಪಾಲನೆ ಮಾಡಲಿಕ್ಕೆ ಹೇಳುತ್ತೋ ಅದನ್ನೆಲ್ಲ ನಾವು ಈಗಾಗಲೇ ಮಾಡ್ತಾ ಇದೀವಿ, ಮುಂದೇನೂ ಮಾಡ್ತೀವಿ. ಹಾಗೆ ಕೊರೋನಾ ವೈರಸ್ನ ಹೊಸ ಉಪತಳಿ JN.1 ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಸೋಂಕು ಪ್ರಕರಣದ ಮೇಲೆ ಕಣ್ಗಾವಲು ಹೆಚ್ಚಿಸಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಸೊ ಹೊಸ ವರ್ಷದ ಖುಷಿಯಲ್ಲಿ ಕೊರೋನಾ ಸೋಂಕಿಗೆ ತುತ್ತಾಗಬೇಡಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ, ಪಾರ್ಟಿ ಗೀಟಿ ಎಲ್ಲಾನು ಮುಗಿಸಿ, ಅದರ ಜೊತೆಗೆ ಕೊರೋನಾ ನಿಯಮಗಳನ್ನ ಪಾಲಿಸಿ ಅಷ್ಟೇ ನಮ್ಮ ಮನವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.